ತಿಂಗಳ ಹಿಂದೆ ಮುಸಲ್ಮಾನ್ ಸಮಾಜದ ಪವಿತ್ರ ರಂಜಾನ್ ಹಬ್ಬದ ಒಂದು ಉಪವಾಸ ಪ್ರಾರಂಭ ಆಗಿತ್ತು. ಇವತ್ತು ಕೊನೆಯ ದಿವಸ. ಇವತ್ತು ಮುಸಲ್ಮಾನರು ಭಾಳ ಶ್ರದ್ಧೆ ಭಕ್ತಿಯಿಂದ ತಮ್ಮ ಉಪವಾಸ ಮುಗಿಸಿಕೊಂಡು ಇವತ್ತು ಸಂಪೂರ್ಣವಾಗಿ 30 ದಿವಸ ಕಾಲ ಕಳೆದು ಆ ಭಗವಂತಿಗೆ ಭಗವಂತನ ಆ ಎಲ್ಲ ಪಾತ್ರರಿಗೆ ಪ್ರಿಯರ ಆಗಿದ್ದಾರೆ. ನಾಳೆ ಬೆಳಿಗ್ಗೆ ರಂಜಾನ್ ಹಬ್ಬ, ಅದೇ ಥರ ಬಸವ ಜಯಂತಿ, ನಾಡಿನ ಜಗಜ್ಯೋತಿ ಬಸವಣ್ಣ, ದೀನ ದಲಿತರ ಒಂದು ಏಳಿಗೆಯಾಗಿ ಹೋರಾಟ ಇರ್ತಕ್ಕಂಥ 12ನೇ ಶತಮಾನದ ಒಂದು ಮಹಾನ್ ಕಾಯಕ ಯೋಗಿ ಬಸವಣ್ಣನವರ ಜಯಂತಿ ಅಂಗವಾಗಿ ಈ ಎರಡೂ ಪವಿತ್ರವಾದಂಥ ಹಬ್ಬಗಳು ರಂಜಾನ್ ಮತ್ತು ಬಸವ ಜಯಂತಿ ಅಂಗವಾಗಿ ಮತ್ತು ಅಕ್ಷಯ ತೃತೀಯ ಈ ಹಬ್ಬಗಳು ಅಂಗವಾಗಿ ನಾನು ಸಮಸ್ತ ಗಂಗಾವತಿ ನಗರದ ಮತ್ತು ಕೊಪ್ಪಳ ಜಿಲ್ಲೆಯ ಎಲ್ಲ ಸಮಾಜದ ಎಲ್ಲ ಧರ್ಮದವರಿಗೆ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಸಲ್ಲಿಸ್ತಾ ಈ ಹಬ್ಬಗಳಿಂದ ಭಾವೈಕ್ಯತೆ ಮೂಡಲಿ, ಎಲ್ಲ ಸಮಾಜಗಳು ಒಂದಾಗಿ ಎಲ್ಲ ಧರ್ಮದವರು ಒಂದಾಗಿ ಪ್ರೀತಿ ಒಂದು ವಿಶ್ವಾಸದಿಂದ ಇವತ್ತು ಎಲ್ಲರೂ ಒಂದಾಗಬೇಕು. ಯಾಕಂದರೆ ಈಗಿನ ಒಂದು ಸಂದರ್ಭ ಸಮಯ ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ಒಂದು ಒಡಕು ಮಾಡ್ತಕ್ಕಂಥ ಒಂದು ಸಂಚಯ ನಡೀತಾ ಇದೆ. ಇದು ಭಾಳ ದಿವಸ ನಡೆಯಲಿ. ಯಾಕಂದರೆ ಈ ದೇಶದ ಎರಡು ಕಣ್ಣುಗಳಿದ್ದಂಗೆ ಹಿಂದೂಗಳು ಮತ್ತು ಮುಸಲ್ಮಾನರು ನಾವೆಲ್ಲ ಧರ್ಮದವ್ರನ್ನ ನಾವು ಗೌರವಿಸಬೇಕು, ರಕ್ಷಣೆ ಮಾಡಬೇಕು ಮತ್ತು ಗೌರವವನ್ನು ಇಟ್ಟುಕೊಂಡು ಕೆಲಸ ಮಾಡಬೇಕು. ಮುಂದೆ ನಮ್ಮ ತಂದೆಯವರು ಕೊಟ್ಟಿರ್ತಕ್ಕಂಥ ಒಂದು ಮಾರ್ಗದರ್ಶನ ಮತ್ತು ನಮ್ಮ ಕುಟುಂಬದ ಒಂದು ಇವತ್ತು ಎಲ್ಲ ಧರ್ಮದವ್ರನ್ನ ಒಂದು ವಿಶ್ವಾಸವನ್ನು ತಗೊಂಡು ಹೋಗ್ತಕ್ಕಂಥ ಒಂದು ಕೆಲಸ ನಾವು ಏನು ಮಾಡಿದ್ದೀವಿ ಮುಂದಾದರೂ ಕೂಡ ನಾವು ಮಾಡ್ತೀವಿ.